ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ನಾಳೆ ಬಂದಿರುವ ಅಮವಾಸೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಬಸವನ ಅಮಾವಾಸೆ ಮತ್ತು ಜ್ಯೇಷ್ಠ ಅಮಾವಾಸ್ಯೆ ಅಂತಾರೆ ನಾಳೆ ದಿನದಂದು ಜೋಡಿ ಎತ್ತುಗಳನ್ನು ಪೂಜೆ ಮಾಡ್ತಾರೆ ಜೊತೆಗೆ ಕೃಷಿಗೆ ಸಂಬಂಧಿಸಿದ ಎಲ್ಲ ಮುಖ್ಯವಾದ ವಸ್ತುಗಳನ್ನು ನಾಳೆ ದಿನ ಪೂಜಿಸುತ್ತಾರೆ ಹಾಗಾಗಿ ಇದನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೀತಾರೆ ನಾಳೆ ದಿನ ರೈತರು ಉತ್ತಮ ಫಸಲಿಗಾಗಿ ಉತ್ತಮ ಬೆಳೆಗಾಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಶತ್ರುಗಳ ಕಾಟ ಇದ್ದರೆ ಶತ್ರುಗಳಿಂದ ತೊಂದರೆ ಆಗ್ತಾ ಇದ್ರೆ ಆ ಶತ್ರುಗಳು ನಮ್ಮ ಮನಸ್ಸಿಗೆ ನೋವನ್ನ ಮಾಡ್ತಾ ಇದ್ರೆ ನಾಳೆ ಅಮಾವಾಸ್ಯೆಯ ದಿನದಂದು ಶತ್ರು ನಾಶಕ್ಕಾಗಿ ಯಾವ ಪರಿಹಾರವನ್ನ ಮಾಡಬೇಕು ಹಾಗೇನೆ ನಾಳೆ ಇರುವ ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ಯಾವ ಕೆಲಸಗಳನ್ನ ನಾವು ಮರೆತು ಕೂಡ ಮಾಡಲೇಬಾರದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ತಪ್ಪದೇ ಕ್ಲಿಕ್ ಮಾಡಿ ನಾಳೆ ದಿನ ಯಾವುದೇ ಹೊಸ ವಸ್ತುಗಳನ್ನು ಖರೀದಿ ಮಾಡಬಾರದು ಹೊಸ ಬಟ್ಟೆಗಳನ್ನು ಕೂಡ ನಾಳೆ ದಿನ ತೆಗೆದುಕೊಳ್ಳಬೇಡಿ ಹಾಗೆಯೇ ಹೊಸ ಬಟ್ಟೆಗಳನ್ನು ನಾಳೆ ದಿನ ಮರೆತು ಕೂಡ ಧರಿಸಬೇಡಿ ಯಾರೇ ಮನೆಗೆ ಬರಲಿ ನಾಳೆ ಅವರನ್ನು ಖಾಲಿ ಕೈಯಲ್ಲಿ ಮಾತ್ರ ಕಳಿಸಬೇಡಿ ನಿಮ್ಮಲ್ಲಿ ಏನಿರುತ್ತೋ ಅದನ್ನೇ ಕೊಟ್ಟು ಕಳಿಸಿ ಹಾಗೆ ಯಾರಾದರೂ ನಾಳೆ ಭಿಕ್ಷೆ ಕೇಳಿದರೆ ಇಲ್ಲ ಅನ್ನಲೇಬೇಡಿ ಏನಿರುತ್ತೋ ಅದನ್ನೇ ಕೊಡಿ ಕೋಪ ಮಾಡಿಕೊಳ್ಬೇಡಿ ನಾಳೆ ಬೇರೆಯವರಿಗೆ ತೊಂದರೆಯನ್ನು ಕೊಡಬೇಡಿ ಬೇರೆಯವರ ಮನಸ್ಸಿಗೆ ನೋವನ್ನು ಮಾಡಬೇಡಿ ಹಾಗೆಯೇ ಅನ್ನು ಕೂಡ ನಾಳೆ ಅಮಾವಾಸ್ಯೆಯ ದಿನ ತಿನ್ನಬಾರದು ಇದಿಷ್ಟು ಕೆಲಸಗಳನ್ನು ಅಮಾವಾಸ್ಯೆಯ ದಿನದಂದು ಮರೆತು ಕೂಡ ಮಾಡಲೇಬೇಡಿ ಇನ್ನು ಬಾಗಲಮುಖಿ ಎನ್ನುವ ದೇವಿಯನ್ನ ಶತ್ರುಗಳ ನಾಶದ ದೇವತೆ ಅಂತಲೇ ಹೇಳ್ತಾರೆ ತಂತ್ರ ಮಂತ್ರಗಳನ್ನು ಮಾಡುವವರು ಈ ತಾಯಿಯನ್ನು ಹೆಚ್ಚಾಗಿ ಪೂಜಿಸುತ್ತಾರೆ ಹಿಂದೆ ರಾಜರ ಕಾಲದಲ್ಲಿ ಯುದ್ಧದಲ್ಲಿ ಜಯ ಸಾಧಿಸಲು ಶತ್ರುಗಳ ನಾಶಕ್ಕೆ ಈ ಬಾಗಲಮುಖಿ ದೇವಿಯನ್ನು ಪೂಜೆ ಮಾಡ್ತಾ ಇದ್ರಂತೆ ಕೃಷ್ಣ ಮತ್ತೆ ಅರ್ಜುನನು ಮಹಾಭಾರತ ಯುದ್ಧದ ಮೊದಲು ಈ ತಾಯಿಯನ್ನು ಪೂಜಿಸಿದ್ದರು ಅಂತಲೂ ಹೇಳ್ತಾರೆ ಮಣ್ಣೆತ್ತಿನ ಅಮಾವಾಸ್ಯ ದಿನದಂದು ಸಂಜೆ ಈ ದೇವಿಯನ್ನು ಪೂಜಿಸಿದರೆ ಶತ್ರುಗಳ ಕಾಟ ಇರುವುದಿಲ್ಲ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ನಾಳೆ ದಿನ ಸಂಜೆ ತಪ್ಪದೆ ಅರಳಿ ಮರದ ಹತ್ತಿರ ಹೋಗಿ ಅರಳಿ ಮರಕ್ಕೆ ಪೂಜೆ ಮಾಡಿ ವಿಶೇಷವಾಗಿ ನಾಳೆ ದಿನ ಸಾಸಿವೆ ಎಣ್ಣೆಯ ದೀಪವನ್ನು ಅರಳಿ ಮರದ ಬುಡದಲ್ಲಿ ಹಚ್ಚಿ ಹಾಗೆ ನೂರ ಒಂದು ಬಾರಿ ಹರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನು ಬೇಡಿಕೊಳ್ಳಿ ಅರಳಿ ಮರದಲ್ಲಿ ದೇವತೆಗಳ ವಾಸ ಇರುತ್ತೆ ಅಂತೀವಿ ಹರಳಿ ಮರದ ಈ ಪೂಜೆಯನ್ನ ನಾಳೆ ದಿನ ಸಂಜೆ ನಾವು ಮಾಡುವುದರಿಂದ ಅರಳಿ ಮರದಲ್ಲಿ ಇರುವ ಎಲ್ಲ ದೇವತೆಗಳ ಆಶೀರ್ವಾದ ಸಿಗುತ್ತೆ ಹಾಗೆಯೇ ಶತ್ರುಗಳ ಕಾಟವನ್ನು ಕೂಡ ಆ ದೇವತೆಗಳು ಹೋಗಲಾಡಿಸುತ್ತಾರೆ ಅನ್ನೋ ನಂಬಿಕೆ ಇದೆ ನೋಡಿ ನಾವು ಶತ್ರುಗಳ ಕಾಟದಿಂದ ಮುಕ್ತಿ ಪಡೆಯಲು ಈ ಪು ಅರಳಿ ಮರದ ಪೂಜೆಯನ್ನು ಮಾಡಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದ್ದು ಆಗಲಿ ಅನ್ ಅನ್ನುವ ಉದ್ದೇಶದಿಂದ ನಾವು ಆ ಪೂಜೆಯನ್ನು ಮಾಡಬಾರ್ದು ಶತ್ರುಗಳನ್ನು ದೂರ ಮಾಡು ಅಂತ ದೇವರಲ್ಲಿ ಪ್ರಾರ್ಥಿಸುವಾಗ ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಹಾಗೆಯೇ ನನಗೆ ಯಾರು ತೊಂದರೆಯನ್ನು ಕೊಡ್ತಾರೋ ಕಾಟವನ್ನು ಕೊಡ್ತಾರೋ ಅವರಿಂದ ನನ್ನನ್ನು ರಕ್ಷಣೆ ಮಾಡು ಕಾಪಾಡು ಅಂತ ನಾವು ಬೇಡ್ಕೊಂಡು ಅರಳಿ ಮರದ ಪೂಜೆಯನ್ನು ಮಾಡಬೇಕು ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಇರಿ